ಮಂಗಳೂರು ಕರಂಗಲ್ಪಾಡಿಯ ಮ್ಯಾಪ್ಸ್ ಕಾಲೇಜಿನಲ್ಲಿ ಇಂಡಿಯಾ ಸ್ಕಿಲ್ಸ್ ಗಿಲ್ಡ್ ಅನ್ನು ಕರ್ನಾಟಕ ಬ್ಯಾಂಕ್ ಅಧ್ಯಕ್ಷರಾದ ಅನಂತಕೃಷ್ಣ ಉದ್ಘಾಟಿಸಿದರು. ಮಂಗಳೂರಿನ ಕರಂಗಲ್ಪಾಡಿಯ ಸಿವಿ ನಾಯ್ಕ ಸಭಾಂಗಣದ ಮುಂಭಾಗದಲ್ಲಿ ಚಿನ್ಮಯ ಶಿಕ್ಷಣ ಸಂಸ್ಥೆಯ ಬಳಿಯಲ್ಲಿರುವ ಮ್ಯಾಪ್ಸ್ ಕಾಲೇಜಿನಲ್ಲಿ ಮ್ಯಾಪ್ಸ್ ಇಂಡಿಯಾ ಸ್ಕಿಲ್ಸ್ ವೊಕೇಷನಲ್ ಲರ್ನಿಂಗ್ ಸೆಂಟರ್ ಅನ್ನು ಕರ್ನಾಟಕ ಬ್ಯಾಂಕಿನ ಚೇರ್ಮನ್ ಅನಂತಕೃಷ್ಣ ಅವರು ಉದ್ಘಾಟಿಸಿದರು. ಆ ಬಳಿಕ ಅವರು ರಿಟೇಲ್ ಪ್ರೈಸ್ ತರಬೇತಿ ಕೇಂದ್ರಕ್ಕೆ ಚಾಲನೆ ನೀಡಿದರು. ನಂತರ ದೀಪ ಬೆಳಗಿಸಿ ಉದ್ಘಾಟನೆ ಗೈಯುತ್ತಾ ಮಾತನಾಡಿದ ಅವರು, ಇಂದು ವಿದ್ಯಾಭ್ಯಾಸ ಒಂದೇ ಸಾಲದು, ವೃತ್ತಿ ಚತುರತೆ ಕಾರ್ಯಕ್ಷಮತೆ ಹೆಚ್ಚಿನ ಮಹತ್ವ ನೀಡಲಾಗುತ್ತದೆ ಎಂದರು. ವೃತ್ತಿಪರತೆಯನ್ನು ಮೈಗೂಡಿಸಿ ಬದುಕು ಕಟ್ಟುವ ಕೆಲಸವಾಗಬೇಕು ಎಂದರು. ಚೇರ್ಮನ್ ದಿನೇಶ್ ಕುಮಾರ್ ಆಳ್ವ ಸಭಾಧ್ಯಕ್ಷತೆ ವಹಿಸಿದ್ದರು. ಇಂಡಿಯಾ ಸ್ಕಿಲ್ಸ್ನ ರಾಷ್ಟ್ರೀಯ ಮುಖ್ಯಸ್ಥರಾದ ವಿವೇಕ ಶ್ರೀನಿವಾಸನ್ ಉಪಸ್ಥಿತರಿದ್ದರು. ಸಹಾಯಕ ವ್ಯವಸ್ಥಾಪಕ ಅಧಿಕಾರಿ ಅರುಣ್ ಕುಮಾರ್ ಸ್ವಾಗತಿಸಿದರು. ಉಳ್ಳಾಲದ ವೀರರಾಣಿ ಹಬ್ಬಕ್ಕ ಉತ್ಸವದ ಎರಡನೆಯ ಸಿದ್ಧತಾ ಸಭೆ ಸೇಗುಳಿಯಲ್ಲಿ ಇತ್ತೀಚೆಗೆ ನಡೆಯಿತು. ಉಳ್ಳಾಲದ ವೀರರಾಣಿ ಹಬ್ಬಕ್ಕ ಉತ್ಸವ ಈ ಬಾರಿ ಕೊಣಾಜೆ ಸಮೀಪದ ಅಸೈಗೂಳಿಯಲ್ಲಿ ನಡೆಯಲಿದೆ. ಜನವರಿ 29 ಮತ್ತು 30ರಂದು ಹಬ್ಬಕ್ಕ ಉತ್ಸವ ನಡೆಯಲಿದ್ದು, ಈ ಬಾರಿಯ ಹಬ್ಬಕ್ಕ ಪ್ರಶಸ್ತಿ ಪುರಸ್ಕೃತ ಹೆಸರುಗಳನ್ನು ಸದ್ಯವೇ ಪ್ರಕಟಿಸಲಾಗುತ್ತದೆ ಎಂದು ಕಾರ್ಯದರ್ಶಿ ದಿನಕರ ಉಳ್ಳಾಲ್ ತಿಳಿಸಿದರು. ಜನವರಿ 23ರಂದು ಗ್ರಾಮೀಣ ಕ್ರೀಡೋತ್ಸವ ಹಮ್ಮಿಕೊಳ್ಳಲಾಗಿದೆ. ಮಹಿಳೆಯರಿಗೆ ಪ್ರಾಶಸ್ತ್ಯ ನೀಡಿ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಎಂದು ಪ್ರಧಾನ ಸಂಚಾಲಕರಾದ ಜಯರಾಮ ಶೆಟ್ಟಿ ತಿಳಿಸಿದರು. ಸಭಾಧ್ಯಕ್ಷತೆ ವಹಿಸಿದ್ದ ಹಬ್ಬಕ್ಕ ಉತ್ಸವದ ಗೌರವಾಧ್ಯಕ್ಷರಾದ ಶಾಸಕರಾದ ಯುಟಿ ಖಾದರ್ ಅವರು ಮಾತನಾಡುತ್ತಾ, ಪೋರ್ಚುಗೀಸರನ್ನು ಹಿಮ್ಮೆಟ್ಟಿಸಿದ ದೇಶದ ಪ್ರಥಮ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ವೀರರಾಣಿ ಹಬ್ಬಕ್ಕ ಉತ್ಸವ ನಮ್ಮ ನಿಮ್ಮೆಲ್ಲರ ಉತ್ಸವ ಎಂದರು. ನೀರಿನ ಕಾಶ ನಿಮ್ಮ ಮುಂದೆ ಇಟ್ಟಿದ್ದೀರಿ. ಅದೇ ರೀತಿಯಲ್ಲಿ ಹಿರಿಯಾದ ಇಬ್ರಾಹಿಂ ಕೋಳಜಲ್ ಅವರು, ರಘುಂ ಕಾಜ್ ಅವರು, ಪಂಚಾಯತ್ ಅಧ್ಯಕ್ಷರು ಸಂತೋಷ್ ಶೇತ್ ಅವರು, ನಮ್ಮ ಹೈದರಾಕ ಸೌಕತ್ ಎಲ್ಲ ಈ ಪ್ರದೇಶದವರು ತಾವು ಈ ಸಭೆಗೆ ಬಂದು ತಮ್ಮ ಸಹಕಾರ ಕೊಡುವ ಮೂಲಕ ಒಂದು ಇವತ್ತು ಸ್ಪಷ್ಟವಾಗಿ ಇಲ್ಲಿ ಕಾಣ್ತದೆ. ಇಷ್ಟು ವರ್ಷದ ಹಬ್ಬಕ ಉತ್ಸವಕ್ಕಿಂತ ಇನ್ನೂ ಕೂಡ ಅತ್ಯುತ್ತಮವಾಗಿ ವಿಜೃಂಭಣೆಯಾಗಿ ನಾವು ಮಾಡ್ತೇವೆಂಬ ಒಂದು ಧೈರ್ಯವನ್ನು ತಾವೆಲ್ಲರೂ ಕೊಟ್ಟಿದ್ದೀರಂತ ನನಗೆ ಇವತ್ತು ಕಾಣ್ತದೆ. ಯಾವೊಂದು ಹುಮ್ಮಸ್ಸನ್ನು ತಾವು ಇವತ್ತು ಪ್ರತಿಯೊಂದು ಯಾವೊಂದು ಕಾರ್ಯಕ್ರಮವನ್ನು ತಾವೆಲ್ಲ ಬಂದು ಬಹುಶಃ ಈ ಕಾರ್ಯಕ್ರಮ ಭಾಗವಹಿಸಿದ ಇದೇ ಸ್ಪಿರಿಟನ್ನು ನಾಲ್ಕು ದಿನ 30ನೇ ತಾರೀಕು ತನಕ ಇದೇ ಒಂದು ಸ್ಪಿರಿಟಲ್ಲಿ ಹೋಗುವಂಥ ಕೆಲಸ ಇವತ್ತು ಆಗಬೇಕು. ಆದ ಕಾರಣ ಇವತ್ತನಿಗೆ ಇಬ್ರಾಹಿಂ ಕೋಡಿಜಾಲ್, ಭಾಸ್ಕರ್ ಐ ಕುಕ್ಕೋಳ್ಳಿ, ಆನಂದ ಸೇಗುಳಿ, ಸಂತೋಷ್ ಶೆಟ್ಟಿ ಮುಂತಾದವರು ಸಭೆಯಲ್ಲಿ ಪಾಲ್ಗೊಂಡರು.